नम्म विजय नाडु चैनल गे सब्सक्राइब आगि हेच्चिन वीडियो गागि बेल बटन ओत्ति ಏನು ದೂರು ಕೊಟ್ಟಂತ ಕೆಲವೇ ನಿಮಿಷಗಳಲ್ಲಿ ಆಕಿನ ಹೇಳಿಕೆಯನ್ನ ಬಿಡುಗಡೆ ಮಾಡ್ತಾರೆ. ನನ್ನ ಹಿಂದೆ ರಾಜಕೀಯ ಯಾವುದೇ ಬೆಂಬಲ ಇಲ್ಲ ಅಂತ ಹೇಳ್ತಾರೆ, ಜೊತೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಇದನ್ನು ವ್ಯವಸ್ಥಿತವಾಗಿ ಹರಿಬಿಡುವಂತ ಪ್ರಯತ್ನ ನಡೀತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ. ಗೊತ್ತಿಲ್ಲ, ಈಗಾಗಲೇ ಕಂಪ್ಲೀಟ್ ಕೊಟ್ಟಿದ್ದಾರೆ ರಮೇಶ್ ಅವರು, ಹತ್ತು ಮೇ ಜನವರಿ ಹಾಗೆ ಆಗ್ತದೆ. ಸತ್ಯಾಶ್ ಹೊರಗೆ ಬರಲೇಬೇಕು, ಬರ್ತಿದ್ದು ವೇಟ್ ಮಾಡೋಣ ಏನು ಅನ್ಸುತ್ತೆ. ಅಲ್ಲ ಸರ್, ಈ ರೀತಿಯಾಗಿ ನಡೀತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಏನು ಗೊತ್ತಾಗಲ್ಲ? ಪೊಲೀಸರಿಗೆ ಹೇಳಬೇಕು ಅದಕ್ಕೆ ಪರಿಹಾರ. ನಾವು ಹೇಳಲಿಕ್ಕೆ ಆಗಲ್ಲ, ನೀವು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ಕಡೆ ಏನು ಸಂಪೂರ್ಣ ಮಾಹಿತಿ ಏನಿಲ್ಲ. ಅದು ವೇಟ್ ಮಾಡಬೇಕಷ್ಟೇ, ತಕ್ಷಣ ಹೇಳಲಿಕ್ಕೆ ಆಗಲ್ಲ. ಏನು ಹುಡುಗಿ ಹೇಳಿಕೆ ಬಗ್ಗೆ ಹೇಳಿದ್ರು ಅಲ್ಲ, ಹೇಳಿಕೆ ಅಷ್ಟೇ ಆಯ್ತು, ಮುಂದೆ ಬರಬೇಕಲ್ಲ. ಲೀಗಲ್ ಆಗಿ ಹೇಳಿಕೆ ಆಯ್ತು ಅಷ್ಟೇ, ಲೀಗಲ್ ಆಗಿ ಬರ್ಬೇಕು. ಅವ್ರಿಗೆ ನನ್ನ ಇದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಇದೆ, ವೇದಿಕೆ ಇದೆ, ಮಾಡ್ಬೋದು. ಇದರ ಹಿಂದಿರ್ತಕ್ಕಂಥ ಶಕ್ತಿಗಳು ಹೊರಗೆ ಬರಬೇಕು ಅಂತ ಹೇಳಿ ಬರಬೇಕಾದ್ರೆ ಸಮಗ್ರ ತನಿಖೆ ಆಗಲೇ ಅದೆಲ್ಲ ಪೊಲೀಸರಿಂದ ಎನ್ಕ್ವೈರಿ ಆಗ್ಬೇಕು. ಯಾಕಂದ್ರೆ ನಾವು ಯಾರಿಗೆ ಕೊಡ್ತಾರೋ ಯಾರಿಲ್ಲ, ಯಾರು ನಾವು ಕೇಳಿಲ್ಲ, ಅಲ್ಲಿ ಪಾರ್ಟಿನೂ ಅಲ್ಲ. ವೇಟ್ ಮಾಡೋಣ, ತಕ್ಷಣ ಹೇಳಲಿಕ್ಕೆ ಆಗಲ್ಲ. ಹುಡುಗಿ ಬಂದು ಹೇಳ್ಬೇಕು, ಸತ್ಯಾಂಶ ಹೇಳಿದ್ಮೇಲೆ ಆಗುದು. ಆ ಕೇಳಿದ ಮೇಲೆ ಪೊಲೀಸರ ಪಾತ್ರ ಬಹಳ ದೊಡ್ಡದು ಇದೆ. ಅವ್ರು ಹೇಳಿದ್ರು ಯಾರು ಹೇಳಿದ್ರು ಕೂಡ ಪೊಲೀಸರ ಪಾತ್ರ ದೊಡ್ಡದು. ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಆಗಲ್ಲ. ಒರ್ಲಿ ಅಂದ್ರೆ ಪೊಲೀಸರು ಮಾತ್ರ ಇದನ್ನ ಸತ್ಯಾಂಶ ತರ್ಲಿಕ್ಕೆ ಬರಕ್ಕೆ ಸಾಧ್ಯ ಇದೆ. ಹೇಳ್ಬೇಕು ಅವ್ಳಿಗೆ ಏನು ಅನ್ಯಾಯ ಆಗಿದೆ ಹೇಳ್ಬೇಕಲ್ಲ. ಈಗ ರಮೇಶ್ ಅವ್ರು ಹೇಳಿದಾರೆ ನನಗೆ ಬ್ಲಾಕ್ ಮೇಲ್ ಮಾಡಿದಾರಂತೆ, ಈಗ ಅವರು ಕೂಡ ಹೇಳ್ಬೇಕಷ್ಟೇ. ಹುಡುಗಿಯ ತಲೆ ನಮ್ಮ ಹಿಂದೆ ಯಾರು ರಾಜಕೀಯ ಪ್ರಭಾವಗಳು ಇಲ್ಲ ಅಂತ ಹೇಳ್ತಾರೆ, ಯಾರು ಕೇಳಿದ್ರು ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಿಲ್ಲ, ಅಂತ ಎಲ್ಲಾನು ಈಗ ಹೇಳಲಿಕ್ಕೆ ಆಗೋಲ್ಲ. ಖಂಡಿತ ನನ್ನ ಪ್ರಕರಣದಲ್ಲಿ ಸಿಗಿಸುವ ಯತ್ನ ನಡೀತಾ ಇದೆ ಅಂತ ಹೇಳಿ ಇಲ್ಲ, ಯಾರು ಸಿಗ್ಲಿಕ್ಕೆ ಆಗೋಲ್ಲ. ಏನೇ ಇದ್ರು ಪೊಲೀಸರನ್ನ ಅಂತಿಮ ತೀರ್ಮಾನ ಮಾಡಬೇಕು. ಅದಕ್ಕೆ ನಾವು ಪದೇ ಪದೇ ಹೇಳೋದು ಪೊಲೀಸ್ ಇನ್ಕ್ವೈರಿ ಆಗ್ಬೇಕಂತ. ಸತ್ಯಾಶ್ ಹೊರಗೆ ಬರ್ತಿದ್ದಷ್ಟೇ. ಓಕೆ.